ನಮಸ್ಕಾರ, ನಾನು ಗುಣೇಶ್ ಭಾರತ. ಯಾವ ಜಾತಿ, ಯಾವ ಮತ ಯಾವ ಭಾಷೆ ಯಾವ ಪ್ರಾಂತ್ಯ ಇವೆಲ್ಲವನ್ನು ಮೀರಿ ಇಡೀ ಭಾರತಕ್ಕೆ ಒಮ್ಮೆಲೆ ಒಂದು ರೀತಿಯ ನೋವನ್ನುಂಟು ಮಾಡಿದ ಸಂಗತಿ ಭಾರತದ ವಿಭಜನೆ. ಆ ಭಾರತದ ವಿಭಜನೆಯ ಸಂದರ್ಭದಲ್ಲಿ ಭಾರತ ಅನುಭವಿಸಿದ ತೊಂದರೆಗಳ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಆದಿತ್ಯ. ಆದಿತ್ಯ, ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ಭಾರತ ವಿಭಜನೆಯ ಸಂದರ್ಭದಲ್ಲಿ ದೇಶ ಅನುಭವಿಸಿದ ನೋವು ತೊಂದರೆಗಳು ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೀರಿ. ಸೊ ಏನ್ ಹೇಳಬೇಕು? ಮೊದಲನೇದಾಗಿ ಈ ವಿಷಯದ ಬಗ್ಗೆ ನೋಡೋದಾದ್ರೆ ಇದು ನಮಗೆ ತುಂಬಾ ವೈಡ್ ಕಾನ್ಸೆಪ್ಟ್ ರೀತಿ ನಮಗೆ ಇದು ಗೊತ್ತಾಗ್ತಾ ಹೋಗ್ತದೆ. ನಾನು ಇದನ್ನ ಆದಷ್ಟು ಸಂಕ್ಷಿಪ್ತವಾಗಿ ಅಥವಾ ನಡೆದಂತ ಪ್ರಮುಖ ಘಟ್ಟಗಳನ್ನು ನಾನು ಈ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದು ಆಗಸ್ಟ್ 14, 1947 ಮಧ್ಯರಾತ್ರಿಯ ಸಮಯ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯ ಒಂದು ಸಭೆ ನಡೀತಾ ಇರುತ್ತೆ. ಈ ಸಭೆಯಲ್ಲಿ ಎಲ್ಲಾ ದಳಗಳ ಪ್ರಮುಖ ನಾಯಕರು ಉಪಸ್ಥಿತರಿರ್ತಾರೆ, ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ನಾಯಕರು ಕೂಡ ಉಪಸ್ಥಿತರಿರ್ತಾರೆ. ಜವಾಹರಲಾಲ್ ನೆಹರು ತಮ್ಮ ಭಾಷಣವನ್ನು ಈ ರೀತಿ ಆರಂಭ ಮಾಡ್ತಾ ಇದ್ದಾರೆ. ಅಟ್ ದ ಸ್ಟ್ರೋಕ್ ಆಫ್ ಮಿಡ್ ನೈಟ್ ಅವರ್ ವಿನ್ ದ ವರ್ಲ್ಡ್ ಸ್ಲೀಪ್ಸ್ ಇಂಡಿಯಾ ವಿಲ್ ಅವೇಕ್ ಟು ಲೈಫ್ ಅಂಡ್ ಫ್ರೀಡಮ್. ಹೌದು, ಇದು ಭಾರತ ಅಧಿಕೃತವಾಗಿ ಸ್ವಾತಂತ್ರ್ಯಗೊಂಡಿದೆ ಅಂತ ಘೋಷಿಸುತ್ತಿದ್ದಂತಹ ಒಂದು ಭಾಷಣ ಆಗಿತ್ತು. 200 ವರ್ಷಗಳ ಸುದೀರ್ಘ ಆಳ್ವಿಕೆಯ ನಂತರ ಭಾರತ ತನ್ನ ಕನಸಿನ ಸ್ವರಾಜ್ಯವನ್ನು ಪಡೆಯುವುದರಲ್ಲಿತ್ತು. ಇಂಥ ಒಂದು ಮಹತ್ವದ ಸಭೆಯಲ್ಲಿ ನಮ್ಮ ರಾಷ್ಟ್ರಪಿತರಾಗಿದ್ದಂತಹ ಮಹಾತ್ಮ ಗಾಂಧೀಜಿಯವರು ಅನುಪಸ್ಥಿತರಿದ್ದರು. ಒಂದ್ ಕಡೆ ರಾಷ್ಟ್ರ ಸ್ವಾತಂತ್ರ್ಯ ಸಿಗ್ತಕ್ಕಂತಹ ಹಬ್ಬವನ್ನು ಆಚರಿಸಿದರೆ ಮತ್ತೊಂದು ಕಡೆ ಮಹಾತ್ಮ ಗಾಂಧೀಜಿಯವರು ಇದರ ಮತ್ತೊಂದು ಪರಿಣಾಮವಾದಂತಹ ವಿಭಜನೆಯನ್ನು ತಡೆಹಿಡಿಯಲಿಕ್ಕೆ ಅಥವಾ ಇದರಿಂದ ಆಗ್ತಿದ್ದಂತಹ ಪರಿಣಾಮಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ದೆಹಲಿಯಿಂದ ಸುಮಾರು 1,000 ಕಿಲೋಮೀಟರ್ಗಳಷ್ಟು ದೂರದಲ್ಲಿದ್ದ ಬಂಗಾಳದ ನೋವಾಕಲಿಯಲ್ಲಿರ್ತಾರೆ. ಹೌದು, ನೋವಾಕಲಿಯಲ್ಲಿ ಅತ್ಯಂತ ಒಂದು ಎಫೆಕ್ಟೆಡ್ ಪ್ಲೇಸ್ ಆಗಿ ಅದು ಮಾರ್ಪಾಡಾಗಿರುತ್ತೆ. ಈ ಒಂದು ಪಾರ್ಟಿಷನ್ ಅಥವಾ ಈ ವಿಭಜನೆಯಲ್ಲಿ ಪ್ರಮುಖ ಒಪ್ಪಂದಗಳೇನು ಅಂದ್ರೆ, ಭಾರತ ಹಿಂದೂ ಮೆಜಾರಿಟಿ ಆಗಿದ್ದು ಇಲ್ಲಿ ಹಿಂದೂ ಸೆಕ್ಯುಲರ್ ರಾಷ್ಟ್ರ ಅಂತ ಭಾರತ ಆದ್ರೆ ಪಾಕಿಸ್ತಾನ ಮುಸ್ಲಿಂ ಮೆಜಾರಿಟಿ ಆಗಿ ಅಲ್ಲಿ ಮುಸ್ಲಿಂ ಸೆಕ್ಯುಲರ್ ಆಗಿರುತ್ತೆ. ಭಾರತವಂತೂ ಈಗಲೂ ಸಹ ಸೆಕ್ಯುಲರ್ ಆಗಿ ಮುಂದುವರಿತಾ ಇದೆ. ಪಾಕಿಸ್ತಾನ 1955 ಸೆಕ್ಯುಲರಿಸಂ ನಿಂದ ಇಸ್ಲಾಂ ಸ್ಟೇಟ್ ಆಗಿ ಪರಿವರ್ತನೆಗೊಂಡಿದೆ. ಹೆಂಗಸರ ಮೇಲೆ ಅತ್ಯಾಚಾರಗಳಾಗಿರ್ಬೋದು, ಸಾಮೂಹಿಕ ಘರ್ಷಣೆಗಳಾಗಿರ್ಬೋದು, ಬಲವಂತದ ಮತಾಂತರಗಳಾಗಿರ್ಬೋದು, ಮಕ್ಕಳ ಅಪಹರಣಗಳಾಗಿರ್ಬೋದು ಆ ಒಂದು ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ ಆಗಿ ಹೋಗಿತ್ತು. ಒಂದು ವರದಿ ನಮಗೆ ತಿಳಿಸ್ತಕ್ಕಂಥದ್ದು ಏನಾಗುತ್ತೆ ಅಂದ್ರೆ, ಒಂದು ವರದಿಯ ಪ್ರಕಾರ ಸುಮಾರು 75,000 ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾದ್ರು ಅಂತ ಗೊತ್ತಾಗುತ್ತೆ. ಇದು ಕೇವಲ ವರದಿ ಮಾತ್ರ ಆಗಿತ್ತು, ಆನ್ ಗ್ರೌಂಡ್ ರಿಪೋರ್ಟ್ಸ್ ನಾವು ನೋಡಿದ್ರೆ ಅದು ಸುಮಾರು 1,00,000 ಹೆಚ್ಚಾಗಿ ನಮಗೆ ಸಿಗ್ತಾ ಹೋಗುತ್ತೆ. ನಮಗೆ ಈ ವಿಭಜನೆ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಖುಷ್ವಂತ್ ಸಿಂಗ್ ಅವರು ಬರೆದಿರ್ತಕ್ಕಂತಹ ದ ಎ ಟ್ರೈನ್ ಟು ಪಾಕಿಸ್ತಾನ್ ಪುಸ್ತಕದಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗುತ್ತೆ. ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ಮಾಡ್ತಿದ್ದಾಗ ಅವರಿಗೆ ಅತ್ಯಂತ ಪ್ರಬಲ ಎದುರಾಳಿಯಾಗಿ ಹೊರಹೊಮ್ಮಿದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885 ಎ.ಒ. ಹ್ಯೂಮ್ ಮತ್ತು ದಾದಾಬಾಯಿ ನರೋಜಿ ಅಂತ ಪ್ರಮುಖ ನಾಯಕರಿಂದ ಸ್ಥಾಪನೆ ಆಗಿತ್ತು. ಆ ನಂತರ ವಿಭಜನೆಯ ಸಂದರ್ಭಕ್ಕೆ ಬಂದಾಗ ಮಹಾತ್ಮ ಗಾಂಧೀಜಿ ಹಾಗೂ ಜವಾಹರಲಾಲ್ ನೆಹರು ಅಂತ ವ್ಯಕ್ತಿಗಳಿಗೆ ಈ ಪಕ್ಷದ ಹಿಡಿತ ಸಿಕ್ಕೋಗಿತ್ತು. ಮಹಾತ್ಮ ಗಾಂಧಿಯನ್ನೊಳಗೊಂಡಂತೆ ಇಡೀ ಕಾಂಗ್ರೆಸ್ ಪಕ್ಷ ಭಾರತ ಇದೇ ರೀತಿಯಾಗಿ ಮುಂದುವರಿಬೇಕು, ಇದು ಯಾವುದೇ ರೀತಿಯಾಗಿ ವಿಭಜನೆ ಆಗಬಾರದು, ಇಲ್ಲಿ ಎಲ್ಲಾ ಧರ್ಮದ ಹಾಗೂ ಎಲ್ಲಾ ಸಮುದಾಯದ ಜನರು ಶಾಂತಿ ಹಾಗೂ ಸಾಮರಸ್ಯದಿಂದ ಬಾಳ್ಬಹುದು ಅಂತಕ್ಕಂತ ಅಭಿಮತವನ್ನು ಹೊಂದಿದ್ರು. ಇದಕ್ಕೆ ವಿರುದ್ಧವಾಗಿ ಅಂದ್ರೆ ಕಾಂಗ್ರೆಸ್ನ ಈ ಸೆಕ್ಯುಲರಿಸಂನ ಸಿದ್ಧಾಂತದ ವಿರುದ್ಧವಾಗಿ ಉಟ್ಕೊಂಡಂತಹ ಎರಡು ಪಕ್ಷಗಳು ಒಂದ್ ಕಡೆ ಬಲಪಂಥೀಯ ಸಂಘಟನೆಗಳ ಹುಟ್ಟು ಇದರಿಂದ ಕಾರಣ ಆಗುತ್ತೆ, ಮತ್ತೊಂದ್ ಕಡೆ ಮುಸ್ಲಿಂ ಲೀಗ್ ಅಂತಕ್ಕಂತ ಪಕ್ಷ ಉದ್ಭವ ಆಗುತ್ತೆ. ಮುಸ್ಲಿಂ ಲೀಗ್ ಈ ಒಂದು ಪಕ್ಷದ ಪ್ರಮುಖ ನಾಯಕರಾಗಿದ್ದಂತಹ ಮೊಹಮ್ಮದ್ ಅಲಿ ಜಿನ್ನಾ ಇವರ ಒಂದು ಅಭಿಪ್ರಾಯ ಏನಾಗಿತ್ತು ಅಂದ್ರೆ, ಭಾರತದಲ್ಲಿ ಹಿಂದೂ ಮುಸಲ್ಮಾನರು ಹಿಂದೂ ಹಾಗೂ ಮುಸಲ್ಮಾನರ ಆಚರಣೆಗಳು ಸಂಪೂರ್ಣವಾಗಿ ವಿರುದ್ಧವಾಗಿದ್ದಾವೆ. ಈ ಎರಡು ಸಮುದಾಯದವರು ಒಂದೇ ದೇಶದಲ್ಲಿ ಶಾಂತಿಯುತವಾಗಿ ಯಾವತ್ತು ಬಾಳ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂತಹ ಅಭಿಪ್ರಾಯವನ್ನು ಅವರು ಹೊಂದಿರ್ತಾರೆ. ಹಾಗೂ ನಮಗೇನ್ ಗೊತ್ತಿದೆ, ಒಂದು ಡೆಮೋಕ್ರೆಟಿಕ್ ನೇಷನ್ ಅಲ್ಲಿ ಬಹುಸಂಖ್ಯಾತರೆ ಆ ದೇಶದ ಆಡಳಿತ ಅಥವಾ ಮತದ ಪ್ರಮುಖ ಹಕ್ಕನ್ನು ಪಡೆದಿರ್ತಾರೆ. ಆದ್ರೆ ಮುಸಲ್ಮಾನರು ಆ ಸಮಯದಲ್ಲಿ ಅಲ್ಪಸಂಖ್ಯಾತರಾಗಿದ್ದರಿಂದ ಅವರಿಗೆ ಅವರದೇ ಆದಂತಹ ಒಂದು ಪ್ರತ್ಯೇಕ ರಾಷ್ಟ್ರ ಬೇಕು ಎಂತಕ್ಕಂಥದ್ದು ಅವರ ಒಂದು ಉದ್ದೇಶ ಆಗಿತ್ತು. ಮುಸ್ಲಿಂ ಲೀಗ್ನನ್ನು ಹೊರತುಪಡಿಸಿ ಶಶಿ ತರೂರ್ ಅವರು ಬರೆದಿರ್ತಕ್ಕಂತಹ ಓಯ್ಯಾಮ ಹಿಂದೂ ಪುಸ್ತಕದಲ್ಲಿ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಕೂಡ ಈ ದ್ವಿರಾಷ್ಟ್ರ ಸಿದ್ಧಾಂತದ ಬಗ್ಗೆ ಹೇಳಿದ್ದನ್ನು ನಾವು ಕಾಣಬಹುದಾಗಿದೆ. ಬ್ರಿಟಿಷ್ ಅಂದ್ರೆ ದ್ವಿರಾಷ್ಟ್ರ ಸಿದ್ಧಾಂತದ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಬ್ರಿಟಿಷರು ನಮ್ಮಲ್ಲಿ ಒಡೆದು ಆಳುವ ನೀತಿಗೆ ಯಾಕೆ ಅಷ್ಟೊಂದು ಒತ್ತು ಕೊಟ್ರು ಅನ್ನೋ ವಿಚಾರದ ಬಗ್ಗೆ ನೀವು ಸ್ವಲ್ಪ ಮಾತಾಡಿದ್ರೆ ಮತ್ತೆ
ಇದಕ್ಕೆ ಕನೆಕ್ಟ್ ಸಿಗುತ್ತೆ. ಖಂಡಿತ. ಅಂದ್ರೆ ಅವ್ರಿಗೆ ಈ ಒಡೆದಾಳುವ ನೀತಿಯನ್ನು ಅಷ್ಟು ಗಂಭೀರವಾಗಿ ಅವ್ರು ಯಾಕೆ ಪರಿಗಣಿಸಿದ್ರು ಅಂದ್ರೆ, ಅವ್ರಿಗೆ 1857 ಏನು ಸಿಪಾಯಿ ದಂಗೆ ಇತ್ತು, ಅಲ್ಲಿ ಅವ್ರಿಗೆ ಒಂದು ಕೆಟ್ಟ ಅನುಭವ ಆಗುತ್ತೆ. ಅಲ್ಲಿ ನಾವು ನೋಡೋದಾದ್ರೆ ಅನೇಕ ಮುಸ್ಲಿಂ ನಾಯಕರು ಅಥವಾ ಮುಸ್ಲಿಂ ರಾಜರ ಅಧೀನದಲ್ಲಿ ಅನೇಕ ಹಿಂದೂಗಳು ಒಗ್ಗಟ್ಟಾಗಿ ಯುದ್ಧ ಮಾಡ್ತಿದ್ರೆ, ಮತ್ತೊಂದು ಕಡೆ ಹಿಂದೂ ನಾಯಕರ ಅಧೀನದಲ್ಲಿ ಅನೇಕ ಮುಸ್ಲಿಂ ಹೋರಾಟಗಾರರು ಕೂಡ ಒಂದಾಗಿ ಹೋರಾಟ ಮಾಡ್ತಿರ್ತಾರೆ. ಇದು ಬ್ರಿಟಿಷರಿಗೆ ಗೊತ್ತಾಗುತ್ತೆ. ಒಂದ್ ವೇಳೆ ನಾವು ಭಾರತದಲ್ಲಿ ಜೀವಂತವಾಗಿ ಆಳ್ವಿಕೆ ಮಾಡ್ತಾ ಇರಬೇಕು ಅಂದ್ರೆ ಈ ಎರಡು ಸಮುದಾಯ ಪ್ರಬಲ ಸಮುದಾಯಗಳೇನಿದಾವೆ ಅದನ್ನ ಹೊಡಿಲೇಬೇಕು. ಒಂದ್ ವೇಳೆ ಇವು ಬೇರ್ಪಾಡಾಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಈ ರಾಷ್ಟ್ರದಲ್ಲಿ ಆಡಳಿತ ಅಸಾಧ್ಯ ಅಂತಕ್ಕಂಥದ್ದು ಅವರ ನಿಲುವಾಗಿತ್ತು. ಇದು ಅಕ್ಷರಶಃ ಸತ್ಯ ಆಗಿತ್ತು ಕೂಡ. ಅದಕ್ಕೋಸ್ಕರ ಅವರು ಈಗಾಗಲೇ ಕೆಲವು ದೇಶಗಳಲ್ಲಿ ಏನು ಪ್ರಯತ್ನ ಪಟ್ಟಿದ್ರು ಈ ಒಡೆದಾಳುವ ನೀತಿಯನ್ನು, ಅದನ್ನ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಅದು ಒಡೆದಾಳುವ ನೀತಿಯಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಹೇಳೋದಾದ್ರೆ, ಅವರು ಯಾವ ರೀತಿಯಾಗಿ ಅದನ್ನ ಎಕ್ಸ್ಪೋಸ್ ಮಾಡಿದ್ರು ಅಂತ ಹೇಳೋದಾದ್ರೆ, ಸೈನ್ಯದಲ್ಲಿ ಜಾತಿಯನ್ನು ಆಧರಿಸಿ, ನಾವು ಯೋಚನೆ ಮಾಡೋದಾದ್ರೆ ಸೈನ್ಯದಲ್ಲೇ ಜಾತಿ ಆಧರಿಸಿ ರೆಜಿಮೆಂಟ್ಗಳನ್ನು ಸ್ಥಾಪಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಸಿಖ್ ರೆಜಿಮೆಂಟ್ ಅಂತ ಸ್ಥಾಪನೆ ಆಯಿತು, ಗೂರ್ಖ ರೆಜಿಮೆಂಟ್ ಅಂತ ಸ್ಥಾಪನೆ ಆಯಿತು. ಒಂದು ವರ್ಗಕ್ಕೆ ಉತ್ತಮ ಸ್ಥಾನಮಾನ ಸಿಕ್ಕರೆ ಮತ್ತೊಂದು ವರ್ಗಕ್ಕೆ ಅತ್ಯಂತ ಕೀಳು ಸ್ಥಾನಮಾನ ಸಿಗ್ಲಿಕ್ಕೆ ಪ್ರಾರಂಭ ಆಯಿತು. ಆಗ ಎರಡು ಸಮುದಾಯ ಅಥವಾ ಎರಡು ವರ್ಗಗಳ ಮಧ್ಯೆ ತಿಕ್ಕಾಟ ಹೊಡೆದಾಟಗಳು ಪ್ರಾರಂಭ ಆಗ್ತವೆ. ಅಧಿಕಾರದಲ್ಲಿ ಕೂಡ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾದಂತಹ ವ್ಯತ್ಯಾಸಗಳು ಪ್ರಾರಂಭ ಆಗ್ತವೆ. ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅನ್ನು ಅವರು ಜಾರಿಗೆ ಕಳಿಸಿದಾಗ ಈ ಒಂದು ಒಡೆದಾಳುವ ನೀತಿ ಪೀಕ್ ಅಟ್ ಇಟ್ಸ್ ಪೀಕ್ ಗೆ ರೀಚ್ ಆಗ್ಬಿಡುತ್ತೆ. ಯಾಕೆಂದ್ರೆ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅಲ್ಲಿ ಒಂದು ಸೆಪರೇಟ್ ಎಲೆಕ್ಟೋರೇಟ್ ಅನ್ನು ಲಾಂಚ್ ಮಾಡ್ತಾರೆ. ಇದರ ಪ್ರಕಾರ ಮುಸ್ಲಿಮ್ಸ್ ಗೆ ಕೇವಲ ಮುಸಲ್ಮಾನರನ್ನು ಮಾತ್ರ ಆಯ್ಕೆ ಮಾಡ್ತಕ್ಕಂತ ಒಂದು ವಿಶೇಷ ಅಧಿಕಾರ ಸಿಗ್ತಾ ಹೋಗುತ್ತೆ. ಆಗ ಅವರಿಗೆ ಒಂದು ಬಲ ಸಿಕ್ಕಂತಾಗುತ್ತೆ. ಇಲ್ಲಿಂದ ಅವರು ಬಹುತೇಕ ಯಶಸ್ವಿ ಆಗ್ತಾ ಹೋಗ್ತಾರೆ ಎರಡು ಸಮುದಾಯಗಳನ್ನು ಬೇರ್ಪಡಿಸಿ. 1945 ಮತ್ತು 1946 ಒಂದು ಸೆಪರೇಟ್ ಎಲೆಕ್ಟೊರೇಟ್ ಅನ್ನು ಬಳಸುವುದರ ಮೂಲಕ ಮುಸ್ಲಿಂ ಲೀಗ್ ಅಧಿಕಾರವನ್ನು ಪಡೆಯಲಿಕ್ಕೆ ಯಶಸ್ವಿಯಾಗುತ್ತೆ. ಇದರಿಂದ ಅವರಿಗೆ ಮತ್ತಷ್ಟು ಪುಷ್ಟಿ ಸಿಕ್ಕಂಗಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮುಸ್ಲಿಮರನ್ನು ಪ್ರತಿನಿಧಿಸಲು ಇದ್ದಂತ ಸೋಲ್ ಬಾಡಿ ಅಂತಕ್ಕಂಥದ್ನ ಅವರು ಮತ್ತೆ ಸಾಬೀತುಪಡಿಸಿದಂತಾಗುತ್ತೆ. ಜಾಗತಿಕ ಮಟ್ಟದಲ್ಲಿ ಅಂದ್ರೆ ಈ ಹೊತ್ತಿಗೆ, ಅಂದ್ರೆ 1943-45 ಹೊತ್ತಿಗಾಗಲೇ ಜಾಗತಿಕ ಮಟ್ಟದಲ್ಲಿ ಬ್ರಿಟಿಷರ ವರ್ಚಸ್ಸು ಅಥವಾ ಶಕ್ತಿ ಕುಂದಲಿಕ್ಕೆ ಪ್ರಾರಂಭ ಆಗಿರುತ್ತೆ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಅವರಿಗೆ ಖ್ಯಾತಿಯನ್ನು ಸಿಕ್ಕಿರುತ್ತೆ. ಅದು ಅವನತಿಯ ಹಂತದಲ್ಲಿರುತ್ತೆ. ಈಗ ಯುದ್ಧದಲ್ಲೂ ಕೂಡ ಅವರು ಸೋಲೋ ಸ್ಥಿತಿಯಲ್ಲಿರ್ತಾರೆ. ಒಂದ್ ವೇಳೆ ಅವರು ಯುದ್ಧ ಗೆಲ್ಬೇಕಂದ್ರೆ ಆಗ ಭಾರತೀಯರ ಒಂದು ಅವರಿಗೆ ಸಾಥ್ ನೀಡತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಆದ್ರಿಂದ ಅವರು ಒಂದ್ ವೇಳೆ ಭಾರತೀಯರು ಈ ಯುದ್ಧದಲ್ಲಿ ಬೆಂಬಲಿಸಿದ್ದೇ ಆದ್ರೆ ಅವರು ಇದಕ್ಕೆ ರಿಟರ್ನ್ ಆಗಿ ಭಾರತದಲ್ಲಿ ಅನೇಕ ತಿದ್ದುಪಡಿಗಳನ್ನು ತರೋದು ಮತ್ತು ಭಾರತೀಯರಿಗೆ ಹೆಚ್ಚು ಸ್ಥಾನಮಾನಗಳನ್ನು ಕೊಡೋದು ಹಾಗೂ ಸಾಧ್ಯವಾದರೆ ಭಾರತವನ್ನು ಸ್ವಾತಂತ್ರ್ಯಗೊಳಿಸುವ ಬಗ್ಗೆ ಕೂಡ ಮಾತನಾಡ್ತಾರೆ. ಇದರ ಫಲವಾಗಿ ಕ್ರಿಪ್ಸ್ ಮಿಷನ್ ಆಗಿರ್ಬೋದು, ಆಗಸ್ಟ್ ಆಫರ್ ಆಗಿರ್ಬೋದು, ಹೀಗೆ ಅನೇಕ ನಿಗಮಗಳು ಇಂಗ್ಲೆಂಡ್ನಿಂದ ಭಾರತಕ್ಕೆ ಬಂದು ರಿಸರ್ಚ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಇವರು ಕೆಲವು ದಿನಗಳ ರಿಸರ್ಚ್ ಮಾಡಿದ ನಂತರ ಇಂಗ್ಲೆಂಡ್ಗೆ ವಾಪಸ್ ಆಗ್ತವೆ ಹಾಗೂ ವರದಿಯನ್ನು ಕೊಡ್ತವೆ. ಭಾರತದಲ್ಲಿ ವಿಭಜನೆ ಅಸಾಧ್ಯ, ಈಗೇನು ಭಾರತ ಪ್ರಸ್ತುತವಾಗಿದೆ ಅದೇ ರೀತಿಯಾಗಿ ಮುಂದುವರಿಬೇಕು ಅಂತಕ್ಕಂಥ ಒಂದು ಉತ್ತರವನ್ನು ನೀಡ್ತವೆ. ಆದರೆ ಮುಸ್ಲಿಂ ಲೀಗ್ ಏನಿದೆ ಮೊಹಮ್ಮದ್ ಅಲಿ ಜಿನ್ನಾ ನೇತೃತ್ವದಲ್ಲಿ, ಆ ಒಂದು ಪಕ್ಷ ಅವಾಗ ಪಾಕಿಸ್ತಾನ್ ರೆಸೊಲ್ಯೂಷನ್ ಡೇ ಇದನ್ನ ಪಾಸ್ ಮಾಡ್ಬಿಡುತ್ತೆ. ಇದರ ಅನ್ವಯ ಇದನ್ನ ಜಾರಿ ಮಾಡ್ಬಿಡುತ್ತೆ ಈ ಆಕ್ಟ್ನ ಜಾರಿ ಮಾಡಿ ಅದನ್ನ ಆ ಆಕ್ಟ್ನ ಇನ್ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಪಾಕಿಸ್ತಾನನ ಸಪರೇಟ್ ರಾಷ್ಟ್ರವನ್ನಾಗಿ ಮಾಡೋದು ಅವರಿಗೆ ವರ್ಚಸ್ಸಿನ ಪ್ರಶ್ನೆಯಾಗಿ ಆಗೋಗ್ಬಿಡುತ್ತೆ. ಆಗಿಂದ ಅವರು ಸಂಪೂರ್ಣವಾಗಿ ಅದರ ಆ ಒಂದು ನಿಟ್ಟಿನಲ್ಲೇ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಸಮಯದಲ್ಲಿ ಆಗ್ಲೇ ಬ್ರಿಟಿಷರು ಭಾರತದಿಂದ ಹೋಗ್ತಕ್ಕಂಥದ್ದು ಬಹುತೇಕ ಖಂಡಿತ ಅಥವಾ ಗೊತ್ತಾಗಿ ಹೋಗಿತ್ತು. ಆ ಒಂದು ನಿಟ್ಟಿನಲ್ಲಿ ಭಾರತ ಸಂವಿಧಾನವನ್ನು ರಚಿಸುವ ಪ್ರೊಸೆಸ್ ಅಲ್ಲಿ ತೊಡಗಿತ್ತು. ಆಗ ಭಾರತೀಯರು ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ಎರಡು ಪಕ್ಷದವರು ಕೂಡ ಕೂತ್ಕೊಂಡು ಸಂವಿಧಾನ ರಚನೆಯ ಬಗ್ಗೆ ಮಾತಾಡ್ತಿರುವಾಗ ಎರಡು ಇಬ್ರು ಸೈದ್ಧಾಂತಿಕವಾಗಿ ವಿರೋಧಿಗಳಾಗಿದ್ರಿಂದ ಅಥವಾ ಇಬ್ಬರ ಆಸಕ್ತಿಗಳು ಬೇರೆ ಆಗಿದ್ರಿಂದ ಈ ಎರಡು ಸಿದ್ಧಾಂತಗಳು ಒಂದೇ ಆಗದೆ ಅವು ಸಂಪೂರ್ಣವಾಗಿ ಆ ಸಭೆಯೇ ಮೊಟಕುಗೊಳ್ಳುತ್ತೆ. ಯಾಕೆ ಅಂದ್ರೆ ಇಬ್ಬರ ಸಿದ್ಧಾಂತಗಳು ಕೂಡ ಬೇರೆ ಇರುತ್ತೆ. ಈ ಮಧ್ಯದಲ್ಲಿ ಪಾಕಿಸ್ತಾನಕ್ಕಾಗಿ ಮೊಹಮ್ಮದ್ ಅಲಿನ ಪಾಕಿಸ್ತಾನ್ ಡೈರೆಕ್ಟ್ ಆಕ್ಷನ್ ಡೇ ಕೂಡ ಲಾಂಚ್ ಮಾಡ್ತಾ ಹೋಗ್ತಾರೆ. ಖಂಡಿತ ಆದಿತ್ಯ, ಈಗ ನಾನೊಬ್ಬ ತೀರಾ ಸಾಮಾನ್ಯವಾದ ಮನುಷ್ಯ ಆಗಿ ಸಾಮಾನ್ಯರಲ್ಲಿ ತೀರಾ ಸಾಮಾನ್ಯವಾಗಿರುವಂತಹ ಒಬ್ಬ ವ್ಯಕ್ತಿಗೆ ಈ ವಿಭಜನೆಯಿಂದ ಯಾವ ರೀತಿ ತೊಂದರೆ ಆಯ್ತು, ಅಥವಾ ತುಂಬಾ ನೇರವಾಗಿ ಒಂದು ಪ್ರಶ್ನೆ ಕೇಳ್ಬೇಕಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತೊಂದರೆ ಆಗೋದು ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟಾಗ ಅಥವಾ ಆರ್ಥಿಕತೆಗೆ ಯಾವುದೇ ರೀತಿ ಪೆಟ್ಟು ಬಿದ್ದಾಗ. ಈ ವಿಭಜನೆಯಿಂದ ಭಾರತದ ಆರ್ಥಿಕ ಸ್ಥಿತಿಗೆ ಯಾವ ರೀತಿ ತೊಂದರೆ ಆಯ್ತು ಅಂತ ಏನಾದ್ರೂ ಹೇಳ್ಬೋದಾ? ಅಂದ್ರೆ ಭಾರತ ವಿಭಜನೆ ಆದಾಗ ಪ್ರಮುಖವಾಗಿ ನಾವು ನೋಡೋದಾದ್ರೆ ಏನು ಕಾಶ್ಮೀರ ಇದೆ, ಕಣವೆ ರಾಜ್ಯ, ಇದನ್ನ ನಾವು ಹಿಂದಿನ ಕಾಲದಿಂದಲೂ ಒಂದು ಭೂಲೋಕದ ಸ್ವರ್ಗ ಅಂತಲೇ ಬಿಂಬಿತ ಆಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ನೈಸರ್ಗಿಕ ಸೌಂದರ್ಯ, ಅಲ್ಲಿ ಸಿಕ್ತಕ್ಕಂಥ ಒಂದು
ವಿಷನ್ಸ್ ಏನಿದಾವೆ ಅದರಿಂದ ಇದು ನಿಜಕ್ಕೂ ಸ್ವರ್ಗದ ರೀತಿಯಾಗಿ ಬಿಂಬಿಸಲ್ಪಡ್ತಿತ್ತು. ಆದ್ರೆ ಈಗ ಅದು ಅದರಿಂದ ಎಲ್ಲ ಇದು ಹೊರತಾಗಿ ಈಗ ಪ್ರಸ್ತುತ ಕಾಶ್ಮೀರ ಭಯೋತ್ಪಾದಕರ ಅಡಗು ತಾಣ ಆಗಿದೆ. ಹಿಂದೂ ಅಲ್ಲ ಕ್ಷಮೆ ಇರಲಿ, ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ತಿಕ್ಕಾಟಕ್ಕೆ ಕಾರಣವಾಗಿದೆ. ಪಾಕಿಸ್ತಾನ ಇದು ಆ ರಾಜ್ಯ ಬೇಕು ಅಂತ ಭಾರತವು ಕೊಡ್ಲಿಕ್ಕೆ ಇಷ್ಟಪಡ್ತಿಲ್ಲ. ಈ ಒಂದು ಕಾರಣದಿಂದಾಗಿ ಕಾಶ್ಮೀರದಲ್ಲಿ ಏನು ಟೂರಿಸಂ ಇದೆ ಅದರ ಆಕ್ಟಿವಿಟೀಸ್ ಕಂಪ್ಲೀಟ್ಲಿ ನಿಂತು ಹೋಗ್ಬಿಟ್ಟಿದ್ದಾವೆ. ಒಂದು ಈಗೇನು ಬೇಸಿಗೆ ಅಂತ ಬಂದ್ರೆ ಎಲ್ಲರೂ ಸ್ವಿಟ್ಜರ್ಲೆಂಡ್ ಕಡೆ ನೋಡ್ತಾರೆ. ಏನಾದ್ರೂ ಈ ಸನ್ನಿವೇಶ ಬೇರೆ ತರ ಇದ್ದು ಪಾಕಿಸ್ತಾನ ಏನಾದ್ರೂ ನಮ್ಮ ರಾಷ್ಟ್ರದಲ್ಲೇ ಒಂದಾಗಿದ್ರೆ ಎಲ್ಲರೂ ಕೂಡ ನಮ್ಮ ಕಾಶ್ಮೀರಕ್ಕೆ ಬರತಕ್ಕಂತಹ ಒಂದು ಪರಿಸ್ಥಿತಿ ಆಗಿ ನಿಜಕ್ಕೂ ಕಾಶ್ಮೀರ ನಮ್ಮ ಭೂಲೋಕದ ಸ್ವರ್ಗದ ರೀತಿಯಲ್ಲೇ ಇರತಕ್ಕಂತಹದ್ದಾಗ್ತಿತ್ತು. ನಮ್ಮ ಪ್ರವಾಸೋದ್ಯಮ ಕೂಡ ಉತ್ತೇಜನಗೊಂಡು ನಮ್ಮ ಭಾರತ ರಾಷ್ಟ್ರದಲ್ಲಿ ಅತ್ಯಂತ ಶ್ರೀಮಂತ ರಾಜ್ಯ ಆಗಿ ಕೂಡ ಕಾಶ್ಮೀರ ಹೊರಹೊಮ್ಮಿದೆ ಪ್ರಮುಖ ಕಾರಣ. ಮತ್ತೊಂದು ನೋಡೋದಾದ್ರೆ GDP ಕಾಶ್ಮೀರ ಕೂಡ ಪಾಕಿಸ್ತಾನ ಕೂಡ ಒಂದು ಪುಟ್ಟ ರಾಷ್ಟ್ರ ಅಲ್ಲ, ಅದರಲ್ಲೂ ಕೂಡ ಅಪಾರ ಮಟ್ಟದ ಒಂದು ಹ್ಯೂಮನ್ ಕೆಪಾಸಿಟಿ ಇರತಕ್ಕಂತಹ ರಾಷ್ಟ್ರ. ಅಲ್ಲಿಂದ ಕೂಡ ನಮಗೆ ಹ್ಯೂಮನ್ ರಿಸೋರ್ಸ್ ಹೆಚ್ಚಾಗಿ ಸಿಗ್ತಾ ಇತ್ತು, ಅದು ಕೂಡ ನಮಗೆ ಈಗ ತೊಡಕಾಗಿ ನಿಂತಿದೆ. ಹಾಗೂ ಎರಡು ರಾಷ್ಟ್ರಗಳ ಒಂದು GDPಯನ್ನು ಸೇರಿಸಿದಾಗ ಇದು ಜಗತ್ತಿನಲ್ಲೇ ಅತ್ಯಂತ ಪ್ರಮುಖ ಅರ್ಥವ್ಯವಸ್ಥೆಯ ರಾಷ್ಟ್ರ ಕೂಡ ಭಾರತ ಆಗಿರ್ತಿತ್ತು. ಈ ರೀತಿಯಾಗಿ ಆರ್ಥಿಕವಾಗಿ ನಮ್ಮ ದೇಶದ ಮೇಲೆ ಇದು ದೊಡ್ಡದಂತ ಪರಿಣಾಮ ಬೀರಿದೆ. ಖಂಡಿತ. ಇನ್ನು ನಾವು ಕೊನೆಯ ಅಂತ ಅಂದ್ರೆ ವಿಭಜನೆ ಹಂತಕ್ಕೆ ಬರೋದಾದ್ರೆ ವಿಭಜನೆ ಅಂದ್ರೆ ಈ ಹೊತ್ತಿಗಾಗ್ಲೇ ಕೈಮೀರ್ ಹೋಗಿತ್ತು. ಲಾರ್ಡ್ ಮೌಂಟ್ ಬ್ಯಾಟನ್ ಅಪಾಯಿಂಟ್ ಆಗಿರ್ತಾರೆ, ಅಂದ್ರೆ ತಮ್ಮ ಇಂಗ್ಲೆಂಡಿಗೆ ತನ್ನ ಸಂಪೂರ್ಣ ಬ್ರಿಟಿಷರನ್ನು ವಾಪಸ್ ಇಂಗ್ಲೆಂಡ್ಗೆ ಕರೆದುಕೊಂಡು ಹೋಗತಕ್ಕಂತ ಮಿಷನ್ಗೋಸ್ಕರನೇ ಅವ್ರು ಅಪಾಯಿಂಟ್ ಆಗಿರ್ತಾರೆ. ಇದರ ಪ್ರಕಾರ ಅವರು ಆಗಸ್ಟ್ ಹೊತ್ತಿಗಾಗ್ಲೇ ಸಂಪೂರ್ಣವಾಗಿ ಭಾರತವನ್ನು ತೊರೆದೋಗ್ತಕ್ಕಂಥದ್ದಾಗುತ್ತೆ. ಅವರು ತೊರೆದೋಗೋಕ್ಕಿಂತ ಮುಂಚೆ ಎರಡು ಆಯ್ಕೆಗಳು ಅವ್ರು ಮುಂದಿರ್ತವೆ. ಒಂದು, ಭಾರತವನ್ನು ಪ್ರಿನ್ಸ್ಲಿ ಸ್ಟೇಟ್ಸ್ ಆಗಿನೇ ಮುಂದುವರಿಸಿ, ಅಂದ್ರೆ ಬ್ರಿಟಿಷರ್ ಇದ್ದಂತ ಸಮಯದಲ್ಲಿ ಏನು ಅನೇಕ ರಾಜಮನೆತನಗಳು ಅಥವಾ ಪ್ರಾವಿನ್ಸ್ಗಳಾಗಿದ್ದು ಅದನ್ನೇ ಮುಂದುವರಿಸ್ತಕ್ಕಂಥದ್ದು. ಮತ್ತೊಂದು, ಭಾರತವನ್ನು ಎರಡು ಭಾಗಗಳಾಗಿ ವಿಭಜನೆ ಮಾಡ್ತಕ್ಕಂಥದ್ದು. ಎಲ್ಲರಿಗೂ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದಲ್ಲಿ ಆಸಕ್ತಿ ಇದ್ದರಿಂದ ಯಾರು ಮೊದಲನೇ ಆಯ್ಕೆಯನ್ನು ಖಂಡಿತವಾಗ್ಲೂ ಯಾರು ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಎರಡನೇ ಆಯ್ಕೆಗೆ ಇಷ್ಟಪಡ್ತಾರೆ. ಅನೇಕರಿಗೆ ಇದ್ರ ಬಗ್ಗೆ ಆಸಕ್ತಿ ಇರೋದಿಲ್ಲ, ಆದರೂ ಸಹ ಒತ್ತಾಯ ಪೂರ್ವಕವಾಗಿ ಎರಡನೇ ಆಯ್ಕೆಯನ್ನು ಇವರು ಒಪ್ಪಲೇಬೇಕಾಗುತ್ತೆ. ಅದರ ಫಲವಾಗಿ ಭಾರತ ಹಾಗೂ ಪಾಕಿಸ್ತಾನ ಎರಡು ರಾಷ್ಟ್ರಗಳು ಪ್ರತ್ಯೇಕ ಆಗ್ತವೆ. ಆ ಮೂಲಕ ಜಗತ್ತಿನ ಅತಿ ದೊಡ್ಡ ವಲಸೆ ಅಥವಾ ಮಹಾ ವಲಸೆ ಅಂತ ಕೂಡ ನಾವು ಇದನ್ನ ಕರೀಬಹುದು. ಇದರಲ್ಲಿ 1-1.5 crore ಜನ ವಲಸೆಯಾಗಿ ಆ ದೇಶದಿಂದ ಇಲ್ಲಿ ಅಥವಾ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಇಲ್ಲಿ 15-20 lakh ಜನರವರೆಗೂ ಕೂಡ ಸಾವು ನೋವುಗಳಾಗ್ತಕ್ಕಂಥದ್ದನ್ನ ಬಹಳ ಗಮನಿಸುವಂತಹ ವಿಷಯ. ಈಗ ನಾವು ನಮ್ಮ ಭಾರತ ವಿಭಜನೆಯಾಗಿ ಸುಮಾರು ವರ್ಷಗಳಾಗಿವೆ. ಎಷ್ಟೋ ತೊಂದರೆಗಳನ್ನ ನಾವು ಕಂಡಿದ್ದೇವೆ, ಅದರ ಬಗ್ಗೆ ಅರ್ಥಕೊಂಡಿದ್ದೇವೆ. ಈಗ ನಾವು ಈ ದಿನಮಾನದಲ್ಲಿ ನಮ್ಮ ದಿನಮಾನಗಳಲ್ಲಿ ನಾವು ಯಾವ ರೀತಿ ಈ ವಿಭಜನೆಯಿಂದ ಏನನ್ನಾದರೂ ಕಲಿಬಹುದು ಅಥವಾ ಈ ವಿಭಜನೆಯಿಂದ ದೇಶಕ್ಕಾಗಿರುವ ನಷ್ಟವನ್ನ ಯಾವ ರೀತಿ ತುಂಬಬಹುದು? ಅದು ನಾನು ಕೇವಲ ಆರ್ಥಿಕ ನಷ್ಟ ಅಂತಷ್ಟೇ ಹೇಳ್ತಾ ಇದ್ದೆ. ನಮ್ಮ ಒಂದು ವಿಭಜನೆ ಅಂದ ಕೂಡಲೇ ಒಂದು ದೇಶ ಅಷ್ಟೇ ವಿಭಜನೆ ಆಗುದಿಲ್ಲ, ಬರೀ ಗಡಿಗಳಷ್ಟೇ ವಿಭಜನೆ ಆಗುದಿಲ್ಲ, ಒಂದು ಸಂಸ್ಕೃತಿ ವಿಭಜನೆ ಆಗ್ತದೆ, ಭಾಷೆಗಳು ವಿಭಜನೆ ಆಗ್ತವೆ, ಮಾನಸಿಕ ಪರಿಸ್ಥಿತಿಗಳು ವಿಭಜನೆ ಆಗ್ತವೆ, ಜನರ ಮನಸ್ಸುಗಳು ವಿಭಜನೆ. ಈ ಕುರಿತಾಗಿ ಏನನ್ನಾದ್ರೂ ಕೊನೆಯದಾಗಿ ಹೇಳೋದಕ್ಕೆ ಇಷ್ಟ. ಅಮೆರಿಕದ ಮಾಜಿ ರಾಷ್ಟ್ರಪತಿಗಳೇನಿದ್ದಾರೆ ಬಿಲ್ ಕ್ವಿಂಟನ್, ಅವರು ಒಂದು ಹೇಳಿಕೆ ಕೊಡ್ತಾರೆ, ಮೋಸ್ಟ್ ಡೇಂಜರಸ್ ಪ್ಲೇಸ್ ಇನ್ ದ ವರ್ಲ್ಡ್ ಅಂತ. ಎಲ್ಲೋ ಸಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇರತಕ್ಕಂತ ಜಾಗ ಹೇಳ್ತಾರೆ. ಅಂದ್ರೆ ಆಗಿನ ಕಾಲದ ಮನಸ್ಥಿತಿಗೂ ಈಗಿನ ಕಾಲದಲ್ಲಿ ಇರತಕ್ಕಂತ ಮನಸ್ಥಿತಿಗೂ ತುಂಬಾ ವ್ಯತ್ಯಾಸಗಳಿದ್ದಾವೆ. ಈಗ ಎರಡೂ ರಾಷ್ಟ್ರಗಳು ಕೂಡ ನ್ಯೂಕ್ಲಿಯರ್ ಪವರ್ಡ್ ಆಗಿದ್ದಾವೆ. ಒಂದು ಸಣ್ಣ ಹೆಚ್ಚು ಜಗತ್ತು ಸರ್ವನಾಶ ಆಗ್ತಾ, ಭಾರತದಲ್ಲಿರ್ತಕ್ಕಂಥ ನಾಗರಿಕರಾಗಿರ್ಬೋದು ಅಥವಾ ಪಾಕಿಸ್ತಾನದಲ್ಲಿರ್ತಕ್ಕಂಥ ನಾಗರಿಕರಾಗಿರ್ಬೋದು, ಈಗ ನಮ್ಮ ಮಧ್ಯೆ ನಮ್ಮ ಪೂರ್ವಜರು ಮಾಡಿದಂತಹ ತಪ್ಪುಗಳಿಗೆ ಅಲ್ಲಾದಂತಹ ಬ್ಲಂಡರ್ಗಳಿಗೆ ನಾವೀಗ ಅಷ್ಟಾಗಿ ಯೋಚನೆ ಮಾಡಿದ್ರೆ, ಯಾಕೆಂದ್ರೆ ಭಾರತ ಸಾವಿರಾರು ವರ್ಷಗಳಿಂದ ಯುನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಿರ್ತಕ್ಕಂತಹ ರಾಷ್ಟ್ರ, ನಮ್ಮನ್ನ ಇಡೀ ಜಗತ್ತು ಮೆಚ್ಚೋದೇ ಆ ಒಂದು ಕಾರಣಕ್ಕೆ. ಅದು ಆ ವಿಶೇಷತೆಯನ್ನ ನಾವು ಮುಂದುವರ್ಸ್ಕೊಂಡು ಹೋಗೋದು ಹೇಗೆ ಅಂದ್ರೆ, ಆ ರಾಷ್ಟ್ರದ ಇಲ್ಲಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಜನ ಹಾಗೂ ಅಲ್ಲಿರ್ತಕ್ಕಂಥ ಜನರು ಪರಸ್ಪರ ಅಣ್ಣ ತಮ್ಮಂದ್ರ ಹಾಗೆ ಸ್ನೇಹ ಸೌಹಾರ್ದಯುತವಾಗಿ ವಾಸಿಸುವುದರ ಮೂಲಕ ಎರಡೂ ಕಡೆಯಿಂದ ಇದೇ ರೀತಿಯಾದಂತ ಸ್ನೇಹ ಬಂದ್ರೆ ಖಂಡಿತವಾಗ್ಲೂ ನಾವು ಮುಂಚೆ ನಮ್ಮ ಗತ ವೈಭವ ಏನಿತ್ತು, ಭಾರತ ಒಂದಾಗುತ್ತೋ ಇಲ್ಲೋ ಖಂಡಿತವಾಗ್ಲೂ ಅದ್ರ ಬಗ್ಗೆ ಯಾರು ಹೇಳಲಿಕ್ಕಾಗಲ್ಲ. ಆದ್ರೆ ನಮ್ಮ ಸ್ನೇಹ ಮುಂದುವರಿಬಹುದು, ಹಾಗೂ ಈಗ ನಮ್ಮ ಮಧ್ಯೆ ಏನು ವಿರೋಧ ಇದೆ ಅದು ಖಂಡಿತವಾಗ್ಲೂ ತೊರೆದು ನಾವು ಅತ್ಯಂತ ವಿಶ್ವಾಸಯುತವಾದಂತಹ ಸ್ನೇಹಿತರಂತೂ ಖಂಡಿತ ಆಗ್ತದೆ. ಆದಿತ್ಯ ತುಂಬಾ ಧನ್ಯವಾದಗಳು.
ನೀವು ನಮ್ಮಲ್ಲಿಗೆ ಬಂದು ನಿಮ್ಮ ಸಮಯವನ್ನ ಹಾಗೂ ನಿಮ್ಮ ಕೆಲವು ಆಲೋಚನೆಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಮತ್ತೆ ಮತ್ತೆ ಇನ್ನೂ ಹೆಚ್ಚು ವಿಷಯಗಳನ್ನ ತಗೊಂಡು ಮಾತಾಡ್ಲಿಕ್ಕೆ ನೀವು ಬನ್ನಿ ಅಂತ ಹೇಳ್ತಾ ಧನ್ಯವಾದ.